ಹಾಯ್ ಸ್ನೇಹಿತರೆ ಎಲ್ಲರಿಗೂ ಟಾಪನ್ ಸೂಪರ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇವತ್ತು ನಾವು ಅರ್ಥಶಾಸ್ತ್ರದ ಪರಿಚಯ ಈ ಅರ್ಥಶಾಸ್ತ್ರದ ಪರಿಚಯ ಜೊತೆ ಜೊತೆಗೆ ಆರ್ ಬಿ ಐ ಸೆಬಿ ಐ ಎಮ್ ಎಫ್ ಡಬ್ಲ್ ಟಿ ಒ ಸಾರ್ಕ್ ಮತ್ತು ಎ ಡಿ ಬಿ ಇದ್ರ ಬಗ್ಗೆಯೂ ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಆರನೇ ತರಗತಿಯಿಂದ ಹದನೇ ತರಗತಿಯ ವಿಡಿಯೋ ಇದು ಇಪ್ಪತ್ತೇಳನೆಯ ವಿಡಿಯೋ ನೀವು ಇಪ್ಪತ್ತಾರು ವೀಡಿಯೋಗಳನ್ನು ನೋಡದಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಸ್ನೇಹಿತರೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಹಾಗೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಕೊನೆಯ ತನಕ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ಫುಲ್ ಆಗುತ್ತೆ ಮೊದಲನೆಯದಾಗಿ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ನಮ್ಮ ದೈನಂದಿನ ಜೀವನದಲ್ಲಿ ನಾವು ವಿವಿಧ ವಸ್ತುಗಳನ್ನು ಬಳಕೆ ಮಾಡುತ್ತೇವೆ ಅವುಗಳನ್ನು ಸರಕು ಮತ್ತು ಸೇವೆಗಳು ಎನ್ನುವರು ನಾವು ದಿನದಲ್ಲಿ ಬಳಸ್ತಕ್ಕಂತಹ ವಸ್ತುಗಳನ್ನು ಸರಕು ಮತ್ತು ಸೇವೆಗಳು ಎನ್ನುತ್ತೇವೆ ಸರಕು ಮತ್ತು ಸೇವೆಗಳನ್ನು ಬಳಕೆ ಮಾಡುವವರನ್ನು ಗ್ರಾಹಕರು ಎನ್ನುತ್ತೇವೆ ಅದೇ ರೀತಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡುವವರನ್ನು ಉತ್ಪಾದಕರು ಅಂತ ಹೇಳಿ ಕರೀತೇವೆ ಸರಕು ಮತ್ತು ಸೇವೆಗಳನ್ನು ನಾವು ಇರುವ ಸ್ಥಳಕ್ಕೆ ಲಭ್ಯವಾಗುವಂತೆ ಮಾಡುವವರು ಸಾರಿಗೆದಾರರಿಗೆ ವ್ಯಾಪಾರಸ್ಥರಿಗೆ ಅಂಗಡಿಯವರಿಗೆ ವಿತರಕರು ಎಂದು ಕರೆಯುತ್ತೇವೆ ವಿವಿಧ ವಸ್ತುಗಳಿಗೆ ನಾವು ಬಳಕೆ ಮಾಡುವ ವಿವಿಧ ವಸ್ತುಗಳಿಗೆ ಸರಕು ಮತ್ತು ಸೇವೆಗಳು ಎನ್ನುತ್ತೇವೆ ಅದನ್ನು ವಸ್ತುಗಳನ್ನು ಬಳಕೆ ಮಾಡೋರಿಗೆ ಗ್ರಾಹಕರು ಎಂದು ಕರೆಯುತ್ತೇವೆ ಉತ್ಪಾದನೆ ಮಾಡೋರಿಗೆ ಉತ್ಪಾದಕರು ಎಂದು ಕರೆಯುತ್ತೇವೆ ನಮಗೆ ಆ ವಸ್ತುಗಳನ್ನು ತಂದು ಒದಗಿಸುವವರನಿಗೆ ವಿತರಕರು ಅಂತೇಳಿ ಕರೆಯುತ್ತೇವೆ ಇದು ಅರ್ಥಶಾಸ್ತ್ರದಲ್ಲಿರ್ತಕ್ಕಂತಹ ಬೇಸಿಕ್ ಪಾಯಿಂಟ್ಸ್ಗಳು ನಾವು ಅರ್ಥಶಾಸ್ತ್ರ ತಿಳಿದುಕೋಬೇಕಪ್ಪ ಅಂದರೆ ಈ ಸಿಂಪಲ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ತಿಳಿಕೊಳ್ಳಬೇಕು ಇನ್ನು ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ವಿವಿಧ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರದ ಬಗ್ಗೆ ವಿವಿಧ ವಾಕ್ಯಗಳನ್ನು ಕೂಡ ನೀಡಿದ್ದಾರೆ ಒಂದು ಸಂಪತ್ತನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಎಂದು ಆಡಮ್ ಸ್ಮಿತ್ ಅವರು ಹೇಳಿದ್ದಾರೆ ಸಂಪತ್ತನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಈ ಅಡಮ್ ಸ್ಮಿತ್ ಅವರಿಗೆ ಅರ್ಥಶಾಸ್ತ್ರದ ಪಿತಾಮ ಎನ್ನುವರು ಎರಡನೆಯ ವಾಕ್ಯ ಜನರು ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಎಂದು ಅಲ್ಫ್ರೆಡ್ ಮಾರ್ಷಲ್ ಅವರು ಹದಿನೆಂಟುನೂರ ತೊಂಬತ್ತರಲ್ಲಿ ಹೇಳಿದ್ದಾರೆ ಮೂರನೆಯ ವ್ಯಾಖ್ಯ ವಿವಿಧ ಸಮಾಜಗಳು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿ ಉಪಯುಕ್ತ ಸರಕುಗಳನ್ನು ಉತ್ಪಾದಿಸಿ ವಿವಿಧ ಜನರಲ್ಲಿ ಹೇಗೆ ವಿತರಿಸುತ್ತಿವೆ ಎಂಬುವ ಎಂಬುವ ವಿಷಯವೇ ಅರ್ಥಶಾಸ್ತ್ರ ಎಂದು ಫಾಲೆ ಸ್ಯಾಮ್ಯುಲಸ್ ಅವರು ಹೇಳಿದ್ದಾರೆ ಈ ಮೂರು ಅರ್ಥಶಾಸ್ತ್ರಜ್ಞರು ಪ್ರಮುಖರಾಗಿದ್ದಾರೆ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞರು ಲಿಯೋನಿಲ್ ರಾಬಿಕ್ಸ್ ಅವರು ವಿವಿಧ ಉಪಯುಕ್ತತೆಗಳನ್ನು ಹೊಂದಿರುವ ಕೊರತೆಯಲ್ಲಿರುವ ಸಂಪನ್ಮೂಲಗಳು ಮತ್ತು ಮಾನವನ ಅಪರಿಮಿತ ಬಳಕೆಗಳ ನಡುವಿನ ಸಂಬಂಧವಾಗಿದೆ ಮಾನವನ ನಡವಳಿಕೆಯನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಅರ್ಥಶಾಸ್ತ್ರ ಎಂದು ಲಿಯೋನೆಲ್ ರಾಬಿಸ್ ಅವರು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಈ ವಾಕ್ಯವನ್ನು ನೀಡಿದ್ದಾರೆ ಅರ್ಥಶಾಸ್ತ್ರವು ಎಕನಾಮಿಕ್ಸ್ ಎಂಬ ಇಂಗ್ಲಿಷ್ ಪದದ ಕನ್ನಡ ರೂಪವಾಗಿದೆ ಅರ್ಥಶಾಸ್ತ್ರವು ಎಕನಾಮಿಕ್ಸ್ ಎಂಬ ಇಂಗ್ಲಿಷ್ ಪದದ ಕನ್ನಡ ರೂಪವಾಗಿದ್ದು ಆ ಪದವು ಗ್ರೀಕ್ ಪದದ ಓಕೋಸ್ ಅಂದರೆ ಕುಟುಂಬ ಗ್ರೀಕ್ ಪದದ ಓಕೋಸ್ ಅಂದರೆ ಕುಟುಂಬ ಮತ್ತು ನೋಮೋಸ್ ಅಂದರೆ ನಿರ್ವಹಣೆ ಎಂಬುದು ಈ ಪದದ ಬಂದಿದೆ ಆದ್ದರಿಂದ ಅರ್ಥಶಾಸ್ತ್ರ ಕುಟುಂಬ ನಿರ್ವಹಣೆ ಎಂಬುದನ್ನು ಸೂಚಿಸುತ್ತದೆ ಅರ್ಥಶಾಸ್ತ್ರ ಕುಟುಂಬ ನಿರ್ವಹಣೆ ಅಂದ ಎಂಬುದನ್ನು ಸೂಚನೆ ಮಾಡುತ್ತದೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತದ ಅಭಿವೃದ್ಧಿ ಆರ್ಥಿಕ ಯೋಜನೆಯನ್ನು ರೂಪಿಸಲು ಯೋಜನಾ ಆಯೋಗ ರೂಪಿಸಲಾಯಿತು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ನೀತಿ ಆಯೋಗ ಯೋಜನಾ ಆಯೋಗದ ಸ್ಥಾನಕ್ಕೆ ರೂಪಿಸಲಾಯಿತು ಇನ್ನು ನೀತಿ ಆಯೋಗ ಈ ನೀತಿಯ ಫುಲ್ ಫಾರ್ಮನ್ನು ನೋಡ್ಕೊಂಡ್ಬಿಡಿ ಸ್ನೇಹಿತರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಟ್ರಾನ್ಸ್ಫಾರಿಂಗ್ ಇಂಡಿಯಾ ಕನ್ವರ್ಸೇಷನ್ಸ್ ಚೇಂಜ್ ಆಗಿರುತ್ತೆ ಸ್ಪೆಲ್ಲಿಂಗನ್ನು ನೋಡ್ಕೊಳ್ಳಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಸಾಮ್ರಾಜ್ಯಶಾಹಿ ಅರ್ಥವ್ಯವಸ್ಥೆ ಅಳವಡಿಕೆಯಾಗಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಬಂಡವಾಳ ಆರ್ಥಿಕ ಎಂದು ಬದಲಾಯ ಬದಲಾಯಿಸಲಾಯಿತು ಏನು ಮೊದಲು ಸಾಟಿ ವಿನಿಮಯ ಪದ್ಧತಿ ಚಾಲ್ತಿಯಲ್ಲಿತ್ತು ಆದರೆ ಇಂದು ಹಣವಿದ್ದರೆ ಯಾವ ವ್ಯವಹಾರ ಕೂಡ ನಡೆಯುತ್ತದೆ ಈ ಸಾಟಿ ವಿನಿಮಯ ಪದ್ಧತಿ ಎಂದರೆ ಒಂದು ವಸ್ತು ಬದಲಾಗಿ ಇನ್ನೊಂದು ವಸ್ತುವನ್ನು ವಿನಿಮಯ ಮಾಡಿಕೊಳ್ಳುವ ಪದ್ಧತಿಗೆ ನಾವು ಸಾಟಿ ಪದ್ಧತಿ ಅಂತೇಳಿ ಕರಿತೇವೆ ಇದು ಹಿಂದಿನ ಕಾಲದಲ್ಲಿ ಇತ್ತು ಈಗ ಹಣವಿದ್ದರೆ ಯಾವ ವ್ಯವಹಾರ ಕೂಡ ಜರುಗುತ್ತದೆ ಹಣವಿಲ್ಲವೆಂದರೆ ಯಾವ ವ್ಯವಹಾರವೂ ಕೂಡ ಜರುಗುವುದಿಲ್ಲ ಏನು ಈ ಆರ್ ಬಿ ಐ ಸೆಬಿ ಡಬ್ಲ್ಯೂ ಬಿ ಡಿ ಸಾರ್ಕ್ ಈ ಇದರ ಬಗ್ಗೆ ಜಸ್ಟ್ ನಾವು ಈ ವಿಡಿಯೋದಲ್ಲಿ ಫುಲ್ ಫಾರ್ಮನ್ನು ತಿಳಿದುಕೊಳ್ಳೋಣ ಈ ಮುಂದಿನ ವೀಡಿಯೋದಲ್ಲಿ ಈ ಆರ್ ಬಿ ಐ ಬಗ್ಗೆ ಸಬಿ ಬಗ್ಗೆ ಒಂದೊಂದು ವಿಡಿಯೋಗಳನ್ನು ಮಾಡುತ್ತೇನೆ ಸ್ನೇಹಿತರೆ ಇವತ್ತು ಬರೀ ಇದರ ಫುಲ್ ಫಾರ್ಮನ್ನು ತಿಳಿದುಕೊಂಡು ಬಿಡೋಣ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಫುಲ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನು ಸಬಿ ಸೆಕ್ಯೂರಿಟಿ ಎಕ್ಸ್ಜೆನ್ಸ್ ಬೋರ್ಡ್ ಆಫ್ ಇಂಡಿಯಾ सेबी फुल फॉर्म सेक्यूरीटी एक्सचे बोर्ड आफ् इंडिया इन ई एम एफ मोनिटरी फंड इंटरनेशनल मोनिटरी फंड इन डब्ल्यूटीओ टी ओ वर्ल ट्रेड आर्गनेशन एशियन डेवलपमेंट बैंक ए फुल एशियन डेवलपमेंट बैंक ಕೊನೆಯದಾಗಿ ಸಾರ್ ಸೌತ್ ಏಷಿಯೇಷನ್ ಫಾರ್ ರೀಜ್ನಲ್ ಕೋಪರೇಷನ್ ಇನ್ನೊಮ್ಮೆ ಸೌತ್ ಅಸೋಸಿಯೇಷನ್ ಫಾರ್ ರೀಸ್ನಲ್ ಕೋ ಆಪ್ರೇಷನ್ ಸ್ನೇಹಿತರೆ ನೀವು ಸ್ಪೆಲಿಂಗನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾಕಪ್ಪ ಅಂದರೆ ಕನ್ವರ್ಸೇಷನ್ ಎಲ್ಲರೂ ಇಂಗ್ಲೀಷ್ ಚೇಂಜ್ ಆಗಿರುತ್ತೆ ಆದ್ದರಿಂದ ನೀವು ಸ್ಪೆಲಿಂಗನ್ನು ನೋಡ್ಕೊಳ್ಳಿ ಓಕೆ ಸ್ನೇಹಿತರೆ ಇವತ್ತು ನಾವು ಅರ್ಥಶಾಸ್ತ್ರದ ಪರಿಚಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಈ ಆರರಿಂದ ಹದಿನೈದು ತರಗತಿ ವಿಡಿಯೋ ಸರಣಿ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂಥೇಳಿ ತಿಳ್ಕೋತೇನೆ ಇದೇ ರೀತಿ ನಮ್ಮ ಪ್ಲೇ ಲಿಸ್ಟ್ನಲ್ಲಿ ಭಾರತದ ಸಂವಿಧಾನದ ಫುಲ್ ವೀಡಿಯೋಗಳಿವೆ ಅವುಗಳನ್ನು ಕೂಡ ನೋಡಿ ಈ ಆರರಿಂದ ಹದಿನೈದು ತರಗತಿಯ ಇನ್ನೂ ಇಪ್ಪತ್ತಾರು ವಿಡಿಯೋಗಳಿವೆ ಅವುಗಳನ್ನು ಕೂಡ ನೋಡಿ ನಿಮಗೆ ಈ ಕಂಟೆಂಟ್ ಇಷ್ಟ ಆದರೆ ಇದನ್ನೇ ಮುಂದುವರ್ಷ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇಂಥದೇ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ವಿಷಯ ತಗೊಂಡು ಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು